ಎಂಬ ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಸರ್, ಯಾರು ಬೇಕಾದ್ರೂ ಬರೋಣ, ಯಾರು ನಾವು ಬೇಡ ಅನ್ನಕ್ಕಾಗಲ್ಲ. ಅವ್ರದ್ದೇ ಡಿಪಾರ್ಟ್ಮೆಂಟ್ ಕೆಲಸ ಇರ್ತದೆ, ಪಾರ್ಟಿ ಕೆಲಸ ಇರ್ತದೆ, ಎಲ್ಲ ಇರ್ತದೆ. ನಾವು ಡಿಪಾರ್ಟ್ಮೆಂಟ್ ಕೆಲಸನಿದೆ, ಪಾರ್ಟಿ ಕೆಲಸನಿದೆ, ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಪ್ರಮುಖವಾದ ವಿಚಾರ ಏನ್ ಸರ್ ಈಗ ಹೈಕಮಾಂಡ್ ಭೇಟಿ? ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು, ಆದ್ರೂ ಕೂಡ ನಾವು ಇದೆಲ್ಲ ಆದ್ಮೇಲೆ ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ. ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ, ಒಂದು 15 ಬಿಲ್ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಅಂತ ನಾವು ಮಾಡಿದ್ವಿ. ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನು ತಪ್ಪು ಅಂತ ನಾನು ಹೇಳುದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರ್ಬೇಕು. BJP MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಇವೆಲ್ಲ ಇದೆ, ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ. ಇಲ್ಲ, ರಾಜ್ಯಪಾಲ ಒಳ್ಳೆ ಬುದ್ಧಿ ಕೊಡ್ಲಿ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದೆಯಾ? ಸರ್ಕಾರ ಬೀಳಿಸೋಕೆ ಪ್ರಯತ್ನ, ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳುದಿಲ್ಲ, ನಮ್ ಕೆಲಸ ನಾವು ಮಾಡ್ತೀವಿ. ಸರ್, ಜಿಂದಾಲ್ ನೀವು ಕೂಡ ನೋಡ್ರಿ, ಜಿಂದಾಲ್ ನಮ್ಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನ್ ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದೀವಿ. ಸರ್ಕಾರ ಈಗೇನು ನಾವು ಹೊಸದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನ ರಾಟಿಫೈ ಮಾಡಿ ಅವ್ರಿಗೆ ಶೇರ್ ಡೀಡ್ ಮಾಡಿಕೊಟ್ಟಿದ್ವಿ. ಸಾವಿರಾರು ಜನ, ಲಕ್ಷಾನ್ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ ಮಾಡ್ಕೊಟ್ಟಿದೀವಿ, ಅದನ್ನೇ ನಾವು ಮಾಡಿರೋದು. BJP ಅವ್ರು ಏನ್ ಮಾಡಿದ್ದಾರೆ ಅದನ್ನೇ ನಾವು ರಾಟಿಫೈ ಮಾಡಿದ್ವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.